ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಇವತ್ತು ಟೊಮೆಟೊ ರೈಸು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲು, ಇದಕ್ಕೆ ಮಸಾಲೆ ರುಬ್ಬೋದೆಲ್ಲ ಏನೂ ಇಲ್ಲ. ಅದು ನೋಡಿ, ಇವಾಗ ಚಿಕ್ಕನಾಗಿರೋದು ತೋರಿಸ್ತಾ ಇದ್ದೀನಿ ಇದರನ್ನು, ಸೀಸನಿಂಗ್ ಆಗಿರೋದನ್ನು. ಹಾಗೆ ಅದಕ್ಕೆ ಬಾಸುಮತಿ ಅನ್ನ ಬೇಯಿಸಿರೋದಿಟ್ಟಿದ್ದೆ, ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಏನು ಬೇಕು ಅಂತ ನೋಡೋಣ. ದೇಸಿ ಟೊಮೆಟೊ 2 ಮತ್ತು ಬೇಬಿ ಟೊಮೆಟೊ 3 ತೊಗೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಮತ್ತು ನೀರುಳ್ಳಿ ಮತ್ತು ದಾಲ್ಚಿನ್ನಿ, ಲವಂಗ, ಏಲಕ್ಕಿ, ಜಾವಿತ್ರಿ, ಕರ್ಬೇವಿನ ಸೊಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು 2 ಹಸಿಮೆಣಸಿನಕಾಯಿ, ಅರಿಶಿನ, ಮೆಣಸಿನ ಪುಡಿ, ಉಪ್ಪು ಮತ್ತು ಧನಿಯಾ ಪುಡಿ. ಮೆಣಸಿನ ಪುಡಿ ಮೆಣಸಿನಕಾಯಿನ ನಿಮಗೆ ರುಚಿಗೆ ತಕ್ಕನಿಗೆ ಹಾಕ್ಕೊಳ್ಳಿ. ಇದು ಬೇಬಿ ಟೊಮೆಟೊನೀಗ ಗ್ರೈಂಡರಲ್ಲಿ ಹಾಕಿಬಿಟ್ಟು ಫೈನಾಗಿ ಪ್ಯೂರಿ ಮಾಡ್ಕೊಳ್ಳಿ. ನೀರು ಹಾಕ್ಕೊಳ್ಳಿಕ್ಕಿಲ್ಲ, ಹಾಗೆ ಪ್ಯೂರಿ ಮಾಡಿ. ಈಗ ಅನ್ನ ಬೇಯಿಸಿರೋ ತೋರಿಸ್ತಾ ಇದ್ದೀನಿ ನೋಡಿ. ಹೀಗೆ ಬಿಡಿಬಿಡಿಯಾಗಬೇಕು ಅನ್ನ. ಬಾಸುಮತಿ ಅನ್ನನೇ ಬೇಕಂತಿಲ್ಲ, ಅಕ್ಕಿನೇ, ಸೋನಾ ಮಸೂರಿ ಅಕ್ಕಿ ಕೂಡ ಹಾಕ್ಕೋಬೋದು. ಆದರೆ ಬಿಡಿಬಿಡಿಯಾಗಿದ್ದರೆ ಬಾತು ಚೆನ್ನಾಗಾಗುತ್ತೆ. ಈಗ ಇದು ಪ್ಯಾನ್ಗೆ 3 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ. 3 ಟೇಬಲ್ ಸ್ಪೂನ್ ಎಣ್ಣೆ ಕಾದ ತಕ್ಷಣ 2 ಚಕ್ಕೆ ಪೀಸ್ ಹಾಕ್ಕೊಳ್ಳಿ. 3-4 ಲವಂಗ ಹಾಕಿ, ಹಾಗೆ ಒಂದೇ ಒಂದು ಏಲಕ್ಕಿ, ಸ್ವಲ್ಪ ಜಜ್ಬಿಟ್ಟು ಹಾಕ್ಕೋಬೇಕು ಮತ್ತು 1 ಪೀಸು ಜಾವಿತ್ರಿ. ಇಷ್ಟೆಲ್ಲ ಹಾಕ್ಕೊಂಡು ಈಗ ನೋಡಿ ಎಣ್ಣೆ ಬಿಸಿಯಾಗಿದೆ, ಅದರಲ್ಲಿ ಚೆನ್ನಾಗಿ ಹುರಿತು. ಈಗ 1 ಟೀಸ್ಪೂನು ಸಾಸಿವೆ ಹಾಕ್ಕೊಳ್ಳಿ. ಚಟಪಟ ಅಂತ ಇದೆ ನೋಡಿ, ಜೀರಿಗೆನೂ ಹಾಕ್ಕೊಳ್ಳಿ ಹಾಗೆ 1 ಟೀಸ್ಪೂನು. 2 ಚಟಪಟ ಆಯಿತು ಈಗ ಅದಕ್ಕೆ. ಹಾಗೆ ಈಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಹಾಗೆ 1/2 ಕಪ್ಪು ಕಟ್ ಮಾಡಿರುವಂಥ ನೀರುಳ್ಳಿ ಹಾಕ್ಕೊಳ್ಳಿ. ಈಗ ಕೈ ಆಡಿಸ್ಕೊಳ್ಳಿ ಚೆನ್ನಾಗಿ. ನೀರುಳ್ಳಿ ಚೆನ್ನಾಗಿ ಬಾಡಿ ಬರಬೇಕು, ಅಷ್ಟೊತ್ತನಕ ಕಲರು ಚೇಂಜ್ ಆಗಬೇಕು ನೋಡಿ. ಆಯಿತು ಈಗಾಗಲೇ. ಈಗ ಅಷ್ಟೊತ್ತನಕ ನಾವು ಕೈ ಆಡಿಸ್ತಾ ಇರಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. 1 ಟೀಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ. ಅದು ಹಸಿ ವಾಸನೆ ಹೋಗೋ ತನಕ ಕೈ ಆಡಿಸ್ಬೇಕು ಲೋ ಫ್ಲೇಮಲ್ಲೇ. ಮತ್ತೆ ಕಂಬೈನ್ ಆಗಬೇಕು, ಅದರಲ್ಲಿ ಪರಿಮಳಯುಕ್ತ ಆಗಬೇಕು, ಗಮ್ ಅಂತ ಪರಿಮಳ ಬರಬೇಕು. ಆಯಿತು ನೋಡಿ, ಈಗ ಎರೋಮೆಟಿಕ್ ಆಯಿತು. ಈಗ ಅದಕ್ಕೆ ನಾನು ದೇಸಿ ಟೊಮೆಟೊ ಹಾಕಿದ್ದೀನಿ 2, ಯಾಕಂದರೆ ಬೇಗ ಬೆಂದು ಬರುತ್ತೆ, ಇದರಲ್ಲಿ ಸ್ವಲ್ಪ ಹುಳಿನೂ ಇರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಆಮೇಲೆ ನೋಡ್ಕೊಂಡು ಹಾಕೋಬೋದು. ಈಗ ಸ್ವಲ್ಪ ಹಾಕಿದ್ದೀನಿ ನಾನು. ಟೊಮೆಟೊ ಬೇಗ ಬೆಂದು ಬಂದುಬಿಡುತ್ತೆ, ಇದರಲ್ಲಿ ಮಸಿ ಆಗಿಬಿಡುತ್ತೆ ಬೇಗ ನೋಡಿ. ಆಯ್ತು ಈಗ ಮಸಿ ಆಯಿತು ಟೊಮೆಟೊ ಅಲ್ವಾ, ಕಾಣುತ್ತೆ. ಈಗ 1/4 ಟೀಸ್ಪೂನು ಅರಿಶಿನ ಪುಡಿ, ರೆಡ್ ಚಿಲ್ಲಿ ಪೌಡರ್ ಅಂದರೆ ಮೆಣಸಿನ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಹಸಿಮೆಣಸಿನ್ಕಾಯಿ ಹಾಕಿದ್ದೀವಿ. 1/2 ಟೀಸ್ಪೂನು ಧನಿಯಾ ಪುಡಿ. ಎಲ್ಲನೂ ಚೆನ್ನಾಗಿ ಪರಿಮಳಯುಕ್ತ ಆಗೋ ತನಕ ಕೈ ಆಡಿಸ್ಕೊಳ್ಳಿ ಒಂದು ಸತಿ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ, ಯಾಕಂದರೆ ಕಾಸ್ಟ್ ಐರನ್ದು ಪ್ಯಾನ್ ಇದು. ಈಗ ಅದಕ್ಕೆ ನಾವು ಪ್ಯೂರಿ ಮಾಡ್ಕೊಂಡಿದ್ದೀವಲ್ಲ ಟೊಮೆಟೊದು, ಅದನ್ನು ಹಾಕ್ಕೊಳ್ಳಿ 2 ಟೊಮೆಟೊದು ಪ್ಯೂರಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸತಿ ಅದನ್ನು ಅದ್ರ ಜೊತೆ ಕಂಬೈನ್ ಆಗೋ ತನಕ ಮಿಕ್ಸ್ ಮಾಡಿಕೊಂಡ್ಮೇಲೆ ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಬೇಕಾಗತ್ತೆ, ಯಾಕಂದರೆ ಅದು ಚೆನ್ನಾಗಿ ಥಿಕ್ಕನಾಗಿ ದಪ್ಪ ಆಗಿ ಬರಬೇಕು ಮತ್ತು ಎಣ್ಣೆ ಬಿಡಬೇಕು ಸೈಡಲ್ಲಿ ಅಷ್ಟೊತ್ತು ತನಕ. 1-2 ನಿಮಿಷದ ತನಕ ಕವರ್ ಆ್ಯಂಡ್ ಕುಕ್ ಮಾಡಿ ನೋಡಿ. ಆಗಿದೆ ಈಗ ಎಲ್ಲ ಎಣ್ಣೆ ಬಿಟ್ಟಿದೆ, ಥಿಕ್ಕನಾಗಿದೆ, ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ನೋಡಿ ಸೈಡ್ಗೆ ನೋಡಿ, ಕಾಣುತ್ತೆ ನೋಡಿ. ಈಗ ಒಂದು ಮಿಕ್ಸ್ ಕೊಡಿ. ಅನ್ನ ಮಾಡಿಟ್ಟಿದ್ದೀಯಲ್ಲ 2 ಕಪ್ಪು ಅದು ಹಾಕ್ಕೊಳ್ಳಿ. ಈ ಟೊಮೆಟೊ ರೈಸ್ ಮಾಡಿರೋದು 3 ಜನಕ್ಕೆ ಸಾಕಾಗುತ್ತೆ, 3-4 ಜನಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಆಗುತ್ತೆ. ಇದನ್ನು ಇವಾಗ ಕಲರ್ಫುಲ್ ಆಗೋ ತನಕ ಮತ್ತು ಕಂಬೈನ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಮಸಾಲೆ ಎಲ್ಲ ಹಾಕಿರೋದು. ಏ ಎಷ್ಟು ಚೆನ್ನಾಗಾಯ್ತು ರೀ, ಕಲರು ಸೂಪರ್ ಆಯಿತು. ಈಗ
ಕವರ್ ಅಂಡ್ ಕುಕ್ ಮಾಡಿ ಒಂದೆರಡು ನಿಮಿಷ ಬಿಡೋಣ, ಸ್ವಲ್ಪ ಅರಳಿ ಬರಲಿ ಎಲ್ಲ ಅಲ್ಲೇನೆ. ಹೀಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಈಗ ರೆಡಿ ಆಯಿತು ಈಗ ಟೊಮೆಟೊ ರೈಸ್. ಇದನ್ನು ರಾಯ್ತದ ಜೊತೆಗೆ ಅಥವಾ ಬೇರೆ ಯಾವುದಾದ್ರೂ ಸೈಡ್ ಡಿಶ್ ಜೊತೆಗೆ ಎಂಜಾಯ್ ಮಾಡ್ಬೋದು. ಖಾಲಿ ಮೊಸರು ಇಟ್ಕೊಂಡು ಎಂಜಾಯ್ ಮಾಡ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ. ಎಲ್ಲರಿಗೂ ನಮಸ್ಕಾರ.